ಯಾರು ಕೇಳಿ ಮನೆ ಒಳಿತಿದ್ದೀರಿ ಎಷ್ಟು ಧೈರ್ಯ ಅಂತ ಇದನ್ನ ಟಚ್ ಮಾಡ್ತೀರಿ ಅಲ್ಲ ಮೇಡಂ ಅದು ನಿಮ್ಮ ಮನೆಯಿಂದನೇ ಫೋನ್ ಬಂದಿತ್ತು ನಾನು ಫೋನ್ ಮಾಡಿದ್ನಾ ಜೋಗಿ ಹಟ್ಟಿ ಹೊಡಿರಿ ಅಂತ ನಾನು ಹೇಳಿದ್ನಾ ಮತ್ತೆ ಯಾರು ಪರ್ಮಿಷನ್ ತಗೊಂಡಿ ಜಾಗ ಕಾಲಿಟ್ರಿ ಯೂನ್ ಹೇಳ್ಬಿಟ ಅಂತ ಮನೆ ಒಳಿಯಕ್ಕೆ ಬಂದ್ರಿ ಅಲ್ಲ ಯೂನ್ ಗೋ ಈ ಜಾಗಕ್ಕೆ ಸಂಬಂಧನೇ ಇಲ್ಲ ಅದ ಗೊತ್ತಾ ನಿಮಗೆ ಅಕ್ಕ ಈ ಟೈಮ್ ಅಲ್ಲಿ ಇವಲ್ಲ ಬೇಕಾ ಮುರುಳಿನ ಮನೆಗೆ ನಡಿ ಇಲ್ಲಿದಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಧ್ರುವ ನೀನ್ ಮಧ್ಯ ಮಾತಾಡಬೇಡ ಈ ಇಡಿ ಜೋಗಿ ಹಟ್ಟಿ ಜಾಗ ನಮ್ಮ ಅಜ್ಜಯ್ಯಂದು ನಮ್ಮ ಅಜ್ಜಯ್ಯ ದಾನವಾ ಕೊಟ್ಟಿರೋದು ಈ ದಾನದ ಬಗ್ಗೆ ಏನೇ ಪ್ರಶ್ನೆ ಇದ್ರು ಕೇಳಬೇಕಾದವಳು ನಾನು ನನ್ನ ಒಪ್ಪಿಗೆ ಇಲ್ಲದೆ ಹೇಗೆ ಕಾಲಿಟ್ರಿ ಇಲ್ಲಿಗೆ ತಪ್ಪಾಯ್ತು ಮೇಡಂ ಧ್ರುವ ಸರ್ ಹೇಳಿದ್ರು ಅಂತ ಬಂದ್ಬಿಟ್ವಿ ಸಾರಿ ಮೇಡಂ ಮೊದಲಿನಿಂದ ಹೋಗಿ ಏಯ್ ಅಣ್ಣ ಅವಣ್ಣ ಧ್ರುವ ತುಂಬಾ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸಣ್ಣ ತಪ್ಪನ ತಿದ್ಕೊ ಅಂತ ಹೇಳಿದಕ್ಕೆ ದೊಡ್ಡ ಅನಾಹುತನೇ ಮಾಡ್ಬಿಡ್ತಿದೆ ಕ್ಷಮೆ ಕೇಳು ನಿನಗೆ ಹೇಳ್ತಿರೋದು ಇಡಿ ಜೋಗಿ ಹಟ್ಟಿ ಜನಗಳ ಹತ್ರ ಕ್ಷಮೆ ಕೇಳು ನಾನು ಯಾಕೆ ಕೇಳಲಿ ನಮ್ಮ ಜಾಗದಲ್ಲಿ ಇಟ್ಕೊಂಡು ನಮಗೆ ಆವಾಜ್ ಹಾಕಿದ್ರೆ ಸುಮ್ಮನೆ ಇರಬೇಕಿತ್ತ ದಾನ ಈಸ್ಕೊಂಡಿರೋರಿಗೆ ಅಷ್ಟು ದಿಮಾಕ್ ಇರಬೇಕಾರೆ ನೀನು ಕೊಟ್ಟಿರೋ ನಮಗೆ ನೀನ್ ಕೊಟ್ಟಿದ್ಯಾ ದಾನನ ಜೋಗಿ ಹಟ್ಟಿ ಜಾಗನ ನೀನ್ ದಾನ ಕೊಟ್ಟಿದ್ರೆ ಮಾತಾಡು ಧ್ರುವ ಇಲ್ಲ ಅಂದ್ರೆ ಕ್ಷಮೆ ಕೇಳು ತಪ್ಪಿನ ಮೇಲೆ ತಪ್ಪು ಮಾಡಿ ಮತ್ತೆ ವಾದ ಮಾಡಬೇಡ ಧ್ರುವ ನಿನ್ ಕ್ಷಮೆ ಕೇಳುವವರೆಗೂ ನಾನು ನಿನ್ನ ಇಲ್ಲಿಂದ ಹೋಗಕ್ಕೆ ಬಿಡಲ್ಲ ಕೇಳು ಅಂದೆ ಸಾರಿ ನಿಮ್ಮ ಜಾಗ ಒಡೆಯಕ್ಕೆ ಬಂದಿದ್ದಕ್ಕೆ ಸಾರಿ ಇನ್ಮೇಲಿಂದ ಇಂಥ ತಪ್ಪು ಆಗಲ್ಲ ಅಂತ ಹೇಳು ಇನ್ಮೇಲಿಂದ ತಪ್ಪು ಆಗಲ್ಲ ಆರಾಮಾಗಿರಿ ನನ್ನ ತಮ್ಮ ಚಿಕ್ಕವನು ಗೊತ್ತಿಲ್ಲದೆ ಏನೋ ದುಡುಕ್ ಬಿಟ್ಟಿದ್ದಾನೆ ಪ್ಲೀಸ್ ಅವನನ್ನ ಕ್ಷಮಿಸ್ಬಿಡಿ ಇನ್ ಯಾವತ್ತೂ ಅವನ ಕಡೆಯಿಂದ ನಿಮಗೆ ತೊಂದರೆ ಆಗಲ್ಲ ನಾನು ಬದುಕಿರೋವರೆಗೂ ಈ ಜೋಗಿಹಟ್ಟಿ ಜಾಗದಿಂದ ಒಂದೇ ಒಂದು ಇಟ್ಗೆ ಕೂಡ ಯಾರು ಕೆಡವಲ್ಲ